ಒಂದು ಸಕ್ಕರೆ ಡಬ್ಬದಲ್ಲಿ ಇರುವೆ ಬರುತ್ತಿದ್ದರೆ ಆ ಡಬ್ಬಿಯಲ್ಲಿ 2-3 ಲವಂಗವನ್ನು ಹಾಕಿ ಇಡಿ. 2 ಉಪ್ಪಿನ ಪುಡಿ ಡಬ್ಬದಲ್ಲಿ 1-2 ಅಕ್ಕಿ ಕಾಳು ಹಾಕಿ ಇಡಿ. ಇದರಿಂದ ಉಪ್ಪು ಒದ್ದೆಯಾಗುವುದಿಲ್ಲ. 3 ಆಲೂಗಡ್ಡೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಕೊಳ್ಳಿ. ಆಗ ಸಿಪ್ಪೆ ತೆಗೆಯುವುದು ಸುಲಭ. 4 ಕಾಳುಗಳು ಹಾಗೂ ಬೇಳೆಗಳು ಬೇಯಿಸಲು ಸಮಯ ಆಗುತ್ತದೆ. ಹಾಗಾಗಿ ಅವುಗಳನ್ನು ನೆನೆಸಿಟ್ಟು ನಂತರ ಬೇಯಿಸಿದರೆ ಬೇಗ ಬೇಯುತ್ತದೆ. 5 ತುರಿದ ಕಾಯಿ ತುರಿಯನ್ನು ದೀರ್ಘಕಾಲ ತಾಜಾವಾಗಿರಲು ಅದಕ್ಕೆ ಕರಿಬೇವನ್ನು ಸೇರಿಸಿ ಇಡಿ. 6 ನೀರನ್ನು ಕಾಯಿಸುವಾಗ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿ ಇಟ್ಟರೆ ನೀರು ಬೇಗ ಕುದಿಯುತ್ತದೆ. 7 ಹಸಿಮೆಣಸಿನಕಾಯಿಯನ್ನು ಕತ್ತರಿಸುವಾಗ ಕತ್ತರಿಯನ್ನು ಬಳಸಿ. ಇದರಿಂದ ಕೈ ಉರಿಯುವುದನ್ನು ತಪ್ಪಿಸಬಹುದು. 8 ಒಡೆದ ತೆಂಗಿನಕಾಯಿ ಬೇಗ ಕೆಡದಿರಲು ಅದಕ್ಕೆ ಸ್ವಲ್ಪ ಉಪ್ಪು ಸವರಿ ಇಡುವುದು ಉತ್ತಮ. 9 ಶುಂಠಿಯ ಸಿಪ್ಪೆಯನ್ನು ತೆಗೆಯಲು 1 ಚಮಚವನ್ನು ಬಳಸಿ. ಅದರಿಂದ ಈ ಕೆಲಸ ಸುಲಭವಾಗಿ ಆಗುತ್ತದೆ. 10 ಬಿಸಿ ಮೊಟ್ಟೆಯ ಸಿಪ್ಪೆ ತೆಗೆಯುವುದು ಕಷ್ಟ. ಅದರಿಂದ ಅದನ್ನು ಸ್ವಲ್ಪ ಹೊತ್ತು ತಣ್ಣೀರಲ್ಲಿ ಹಾಕಿ ನಂತರ ತೆಗೆಯಿರಿ. 11 ಮನೆಯಲ್ಲಿ ಇರುವ ಹಿಟ್ಟಿಗೆ ಹುಳು ಬೀಳುವುದು ಸಹಜ. ಅದರಿಂದ ಅದಕ್ಕೆ ಒಂದು ಪಲಾವ್ ಎಲೆ ಸೇರಿಸಿ ಇಡಿ. ಇದು ಹುಳು ಬೀಳದಂತೆ ತಡೆಯುತ್ತದೆ. 12 ಮಿಕ್ಸಿ ಜಾರ್ಗಳು ಶಾರ್ಪ್ ಆಗಲು ಕಲ್ಲುಪ್ಪನ್ನು ಹಾಕಿ ಗ್ರೈಂಡ್ ಮಾಡಿ. ಇದು ಜಾರ್ಗಳ ಬ್ಲೇಡ್ ಶಾರ್ಪ್ ಆಗುತ್ತದೆ. 13 ಕಬ್ಬಿಣದ ತವ ಹಾಗೂ ಪಾತ್ರೆಗಳು ತುಕ್ಕು ಹಿಡಿದಿದ್ದರೆ ಅಡುಗೆ ಸೋಡಾವನ್ನು ತೆಗೆದುಕೊಂಡು ಬ್ರಷ್ನಿಂದ ಉಜ್ಜಿರಿ. 14 ಕರಿಬೇವು ಹಾಗೂ ಇನ್ನಿತರ ಸೊಪ್ಪುಗಳು ತಾಜಾವಾಗಿ ಇಡಲು ಸೊಪ್ಪುಗಳನ್ನು ಬಿಡಿಸಿ ಒಂದು ಕವರ್ಗೆ ಹಾಕಿ ಇಡಿ. 15 ಇಡ್ಲಿ ಮೃದುವಾಗಿ ಬರಲು ರುಬ್ಬುವಾಗ 1/2 ಕಪ್ ಅನ್ನವನ್ನು ಸೇರಿಸಿ ರುಬ್ಬಿ. ಧನ್ಯವಾದಗಳು.